श्री राम समर्थ एप्रील 30 भगवंतन नामस्मरणे इरुवल्ली सर्वसंतर वास्तव्यवल्ली जगत्तिन आशे इरुववरेगे भगवंतनु दूर अल्लियवरेगे परमात्मन प्राप्ति आगदु इद्दरे विषयासक्ति जगत्तु विषयाकारवायितु प्रेम माडिदरू अल्ली घातवे आयितु विषयदोंदिगे एकरूपवादेवु बिडबेकेंदरू बिडलाररादेवु जगत्तिन सुख दुख मानापमान इदक्के स्वार्थवे मूल कारण अभिमानदिंद भगवंतन विस्मरण इदे जीवत्वद मुख्य लक्षण सुख दुख आपत्तु विपत्तुगळु इवे माया प्रपंचद एरिळितगळु आत्मनिश्चय माडद होरतागि माये दूरवागदु निश्चितवागि ईग गट्टि माडबेकु मनस्सन्नु दूरगोळिसबेकु मायेयन्नु होरगिन जगत्तिनल्लि काणुव हागे अदर बीज उळियितु नम्मोळगे ಒಂದೇ ವಸ್ತುವನ್ನು ತಿಳಿದುಕೊಳ್ಳಲಾಗಿ ಸಮಾಧಾನವಾಗುವುದು ಸಂಪೂರ್ಣವಾಗಿ ತಿಳಿದೆನೋ ಯಾವುದರಲ್ಲಿ ಸುಖವೆಂದು ಅದರಲ್ಲಿಯೇ ದುಃಖ ಹುಟ್ಟುವುದು ನರನೇ ನಾರಾಯಣನಾಗುವನು ತಪ್ಪದಿದ್ದರೆ ಮಾರ್ಗವನ್ನವನು ಯಾವುದರಲ್ಲಿ ಇಡುವೆವು ಆಶಾ ಆಗಬೇಕಾಗುವುದು ಅದರ ದಾಸ ಪಂಚಮಹಾಭೂತಗಳ ದೇಹವಿದು ಅದರ ಭರವಸೆ ಹೊಂದಬಾರದು ನಾನು ಹೇಳುವೆ ನಿಮಗೆ ಹಿತ ದೃಶ್ಯದಲ್ಲಿಡಬೇಡಿರಿ ಚಿತ್ತ ದೃಶ್ಯ ವಸ್ತುಗಳೆಲ್ಲ ನಾಶವಂತ ಭಗವತ್ ಕೃಪೆಯಿಂದಲೇ ಸಮಾಧಾನ ಪ್ರಾಪ್ತ ಬಂಧನಕ್ಕೆ ಕಾರಣವಲ್ಲ ಪರಿಸ್ಥಿತಿ ಕಾರಣ ನಮ್ಮದೇ ಮನಸ್ಥಿತಿ ನೋಡುವೆವು ಹೇಗೆ ಭಗವಂತನನ್ನು ಹಾಗೆಯೇ ನಮಗೆ ಅವನು ಕಾಣುವನು ಎಲ್ಲಿಯವರೆಗೆ ಆಗದು ವಿಷಯತ್ಯಾಗ ಅಲ್ಲಿಯವರೆಗೆ ಆಗದು ರಾಮಸೇವೆ ಯಥಾಸಾಂಗ ನಮ್ಮ ಆತ್ಯಂತಿಕ ಹಿತ ಇದೇ ನಮ್ಮ ನಿಜವಾದ ಸ್ವಾರ್ಥ ಚಿತ್ತದಲ್ಲಿ ವಿಷಯ ಮುಕ್ತರಾದವರು ಅವರೇ ಆನಂದ ಹೊಂದಿದರು ಪ್ರೇಮಪೂರ್ಣ ರಾಮನಾಮದಲ್ಲಿರುವವರಿಗೆ ಬ್ರಹ್ಮಜ್ಞಾನಿ ಅನ್ನುವರು ಅವರಿಗೆ ದ್ರವ್ಯದಾರ ವರ್ಜಿತನಾಗಿರುವುದು ಅದೇ ಸಂತರ ಲಕ್ಷಣವೆನಿಸುವುದು ಸೃಷ್ಟಿ ಭಗವದಾಕಾರ ನೋಡುವವನನ್ನು ಪ್ರೇಮ ಮಾಡುವರು ಅವನನ್ನು ಅವನಿಗೆಲ್ಲ ಸಮಾನ ಬೇರೊಬ್ಬನು ಅತಿಥಿ ಅಭ್ಯಾಗತರಿಗೆ ಅನ್ನ ಹಾಕಬೇಕು ಮುಖದಲ್ಲಿ ಭಗವಂತನ ನಾಮವಿರಬೇಕು ಹೃದಯದಲ್ಲಿದ್ದರೆ ಭಗವಂತನ ಪ್ರೀತಿ ಇದಕ್ಕೆ ಮಹಾತ್ಮರನ್ನುವರು ಜೀವನ್ ಮುಕ್ತಿ ಹೊಂದಬಾರದು ಜಗತ್ತಿನ ಆಶಾ ಅವನೇ ಆಗುವನು ರಾಮದಾಸ ನಾಮದಲ್ಲಿಯೇ ಸಂತನು ನಾಮದಲ್ಲಿಯೇ ಭಗವಂತನು ವೃತ್ತಿಯನ್ನಿಟ್ಟುಕೊಳ್ಳಬೇಕು ಅತ್ಯಂತ ಶಾಂತ ಇದೇ ಸಂತರ ಮುಖ್ಯ ಲಕ್ಷಣ ನಿಶ್ಚಿತ ಎಲ್ಲಿರುವುದೋ ಭಗವಂತನ ನಾಮಸ್ಮರಣ ಅಲ್ಲಿಯೇ ಸರ್ವಸಂತರ ಸನ್ನಿಧಾನ ಅಗರಬತ್ತಿಯು ಸುಟ್ಟು ಹೋಯಿತು ಆದರೂ ಸುಗಂಧದಿಂದ ಉಳಿಯಿತು ಅದರಂತೆ ರಾಮಚರಣದಲ್ಲಿ ಲೀನನಾದವನು ಅವನೇ ನಿಜವಾಗಿ ಜೀವಂತನು ಅವನ ಭಾಗ್ಯಕ್ಕೆಲ್ಲ ಕೊರತೆಯೇನು ಸಂತರ ಸಹವಾಸವೆಂಬುದು ಭಗವನ್ನಾಮದಿಂದಲೇ ಸಾಧಿಸುವುದು ಇಂದಿನ ಮುಖ್ಯ ವಿಚಾರ ದೇಹ ಸಹಿತ ನನ್ನ ಪ್ರಪಂಚವನ್ನು ರಾಮ ನಿನಗೆ ಸಮರ್ಪಿಸಿದೆನು ಚಿಂತಿಸಬೇಕು ಮನದಲ್ಲಿ ಈ ರೀತಿ ಕೃಪೆ ಮಾಡುವನು ರಘುಪತಿ ಸದ್ಗುರುನಾಥ ಮಹಾರಾಜ ಕೀ ಜೈ 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 ರಘುವೀರ ಸಮರ್ಥ Mm-hmm.